ಹೊಸಳ್ಳಿ ಗ್ರಾಮದಲ್ಲಿ ನಾವು ಇದ್ದೀವಿ. ಇಲ್ಲಿ ಜನ ಅಕ್ಕಿ ತರ್ತಾ ಇದ್ದಾರೆ ಹೋಗಿ. ಪಡಿತರ ಚೀಟಿದು ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯ ಅವರು ಮಾಡ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆ ಅಕ್ಕಿ ತರ್ತಕ್ಕಂಥದ್ದು. ಇಲ್ಲಿಂದ ಹೊಸಳ್ಳಿ ಗ್ರಾಮದಿಂದ ಬೀರಪ್ಪಿಗೆ ಸುಮಾರು 8 ಕಿಲೋಮೀಟ್ರು ಪ್ರತಿ ತಿಂಗಳು ನಡ್ಕೊಂತ ಹೋಗಿ ಬರಬೇಕು. ಇಲ್ಲೆಲ್ಲ ವಯಸ್ಸಾದವ್ರು ಇದ್ದಾರೆ ನೋಡಿ, ಇಲ್ಲೆಲ್ಲ ಮಕ್ಕಳು ಇದು ಅಂಗವಿಕಲರು. ಯಜಮಾನ್ರೆ, ಎಷ್ಟು ವರ್ಷದಿಂದ ನೀವು ಅಕ್ಕಿ ಗುದಿ ತರ್ತಾ ಇದ್ದಾರೆ ಹಿಂಗೆ ನಡ್ಕೊಂಡು ಹೋಗಿ? ಈ ಥರ ಏನು ನಮ್ಮ ಪಂಚಾಯತಿ ಅಪ್ಪ ಅವ್ರ ತಗೊಂಡು ಚೆನ್ನಾಗಿ ಮಾಡಿ. ನಾವು ಎಷ್ಟು ವರ್ಷ ಆಯ್ತು ರೀ ಪಂಚಾಯತಿ ಆಗಿ? ಇಲ್ಲಿಗೆ ಈಗ 4-5 ವರ್ಷ ಆಯ್ತು. ಅಲ್ಲಿಂದನೂ ನಡ್ಕೊಂತಾನೆ ಹೋಗ್ಬೇಕು. ನಡ್ಕೊಂತ ಹೋಗ್ಕ ನಾವು ನಡೆದಾರೆ ಈ ಗಾಡಿಗೆ ತಗೊಂಡು ನೋಡಿ. ಅದು ಹತ್ಬೇಕು 70 ತಮ್ ಕೊಡ್ಬೇಕು. ಈ ಮತ್ತೆ ಈ ಹೊಸಳ್ಳಿ ಗ್ರಾಮಕ್ಕೆ ನೀವು ಹಾಕ್ಸಂತೀರ ಈಗ? ಎಸ್, ನಮ್ಮ ಹುಡ್ರು ಮಾಡಕ್ಕೆ ಕೆಟ್ಟದು ಹಾಕ್ಸಂತ. ಈಗ ನಿನ್ನೆ ನಡ್ಕೊಂತ ಹೋಗಿದ್ದಿ, ಜ್ವರ ಬಂದ ಹೋಗ್ಯಾವ. ಮತ್ತೆ ಕೇಳ್ರಿ ಸರ್ಕಾರದ ಕೇಳ್ರಿ, ನಮ್ಗೆ ವಯಸ್ಸಾದ್ರ ಕೇಳ್ರಿ ಕೇಳ್ರಿ ಏನ್ರಿ? ಮತ್ತೆ ನೀವು ನಮ್ಮ ವಯಸ್ಸು ಆಗಲ್ಲ ರೀ, ನಡ್ಕೊಂತ ಹೋಗೋದಾಗದಲ್ಲ, ಏನಲ್ಲ ಮತ್ತೆ ಟವರ್ ಬರೋದಿಲ್ಲ ಅಂತಾರೆ, ವಾಪಸ್ ಬರೋದಾಗದಲ್ಲ ರೀ. ಅದು ಇದ್ಗೆ ಬರೋಂಗ್ ಮಾಡ್ಬೇಕ್ರಿ. ನಿಮ್ಮೂರಿಗೆ ಬೇಕು? ನಮ್ಮೂರಿಗೆ ಬೇಕ್ರಿ, ಹೊಸಳ್ಳಿಗೆ ಬೇಕು. ಎಷ್ಟು ವರ್ಷದಿಂದ ನಡ್ಕೊಂತ ಹೋಗ್ತಿದ್ರಿ ನೀವು? ಈಗೆಲ್ಲ 4-5 ವರ್ಷ ಆತ್ರಿ. 5 ವರ್ಷ? ಅಲ್ಲಿಂದ ಹೋಗೋದು ಬರೀ ಹಿಂಗ ಹೋಗ್ಬೇಕ್ರಿ. ಹೌದಾ? ಹೋಗಿ ಊಟ ಇಲ್ಲ, ಪಾಠ ಇಲ್ಲ, ಉಪವಾಸ ವನವಾಸ ಹೋಗಕ್ಕೆ ತರ್ಬೇಕು ಬರ್ಬೇಕು. ಆಮೇಲೆ ಇಲ್ಲ ಅಂಗವೈಕಲ್ರು ಇದ್ದಾರೆ, ಅಂಗವೈಕಲ್ರು ಅವರು ಕೂಡ ಅದೇ ಪರಿಸ್ಥಿತಿ ಆಗಿದೆ. ಅವ್ರ ಜೊತೆ ಮಾತಾಡೋಣ. ಅದೇ ಅಣ್ಣ, ಈಗ ಹೊಸಳ್ಳಿಗಾದ್ರೆ ನಿಮ್ಗೆ ಅನುಕೂಲ ಆಗ್ತದೆ ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಆಮೇಲೆ ಇಲ್ಲಿ ಜನಪರ ಹೋರಾಟಗಾರರು ಯುವಕರಾದರೆ ಇವ್ರನ್ನ ಮಾತಾಡ್ಸೋಣ. ಸುಭದ್ರಪ್ಪ ಅಂತ ಹೊಸಳ್ಳಿ. ಈಗ ಹಿಂದೆ ಒಂದಿಷ್ಟು 9 ದಿನದಿಂದ ಇಲ್ಲೇ ಕೊಡೋರು, ಅದು ಏನೋ ಕಾರಣದಿಂದ ಮತ್ತೆ ಈಗ ಅಲ್ಲಿಗೆ ಕೊಡಕತ್ತಾರೆ. ಈಗ ವಯಸ್ಸಾದಾರದಾರ, ಗರ್ಭಿಣಿಯರದಾರ, ನಡ್ಕೊಂತ ಹೋಗಿ ತರದಾಗಲ್ಲ, ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಸೊ ಅದಕ್ಕಾಗಿ ತಾವು ಮೇಲಾಧಿಕಾರಿಗಳು ನನಗೊಂದು ಮಾತು ಹೇಳ್ತೀನಿ, ಅಲ್ಲಿಗೆ ಹೋಗಿ ತರದಾಗಲ್ಲ. ಬೈಕ್ ಇದ್ದಾರೇನೋ ಹೋಗ್ತಾರ, ವಯಸ್ಸಾದ ಅಜ್ಜಿ ಮುದುಕ ಮತ್ತು ಅಜ್ಜಿ ಯಾರದಾರ, ಮಕ್ಕಳು ಕಟ್ಕೊಂಡು ಹೋಗೋದಾಗಲ್ಲ. ಒಮ್ಮೊಮ್ಮೆ ಸರ್ವರ್ ಬರ್ತೈತಿ, ಒಮ್ಮೊಮ್ಮೆ ಸರ್ವರ್ ಬರೋಲ್ಲ, ಹೋಗೋದು ಬರೋದಾಗುತ್ತೆ. ಅದರ ಬೇರೆ ಕೂಲಿ ಕಾರ್ಮಿಕರು, ಒಂದಿನ ಕೆಲಸ ಬಿಟ್ಟು ಅಲ್ಲಿ ಹೋಗಿ ತರಬೇಕು ಅವರು. ದಯಮಾಡಿ ನೀವು, ನಾವು ರಿಕ್ವೆಸ್ಟ್ ಮಾಡ್ಕೊತೇವೆ, ನೀವು ನಮಗೆ ನಮ್ಮೂರಿಗೆ ಹೊಸಳ್ಳಿಗೆ ಬಂದು ಅಕ್ಕಿ ಕೊಡೋ ಅಕ್ಕಿ ಗೋಧಿ ಕೊಡೋ ವ್ಯವಸ್ಥೆಯನ್ನು ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ಅವರಿಗೆ ಅನುಕೂಲ ಮಾಡ್ಕೊಳ್ಳೋದು ಕೇಳ್ತಾ ಇದ್ದೀನಿ. ಶಿವಕುಮಾರ್ ಗೌಡ, TV24 ಚಾನಲ್, ಹೂವಿನಡಗಲಿ.